ಒ ಬಿ ಸಿಯಲ್ಲಿದ್ದಂತಹ ಕುರುಬರದು ಒಂದು ದೊಡ್ಡ ಹೋರಾಟ ಇತ್ತು, ನಮ್ಮನ್ನು ಎಸ್ಟಿಗೆ ಸೇರಿಸಬೇಕು ಅಂತ. ಏನು ಮಾಡಿದ್ರು ಆಗಿದ್ರೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ? ಇದು ಕೂಡ ಕುರುಬ ಸಮುದಾಯ ಭಾಳ ಕಾತರದಿಂದ ಕಾಯ್ತಾ ಇದ್ರು. ಕುರುಬರು ಎಸ್ಟಿಗೆ ಶಿಫಾರಸು ವಿಚಾರಕ್ಕೆ ಕುರುಬ ಸಮುದಾಯದ ಬೇಡಿಕೆ ಈಡೇರಿಸಲು ಮುಂದಾಗಿದೆ ಸರ್ಕಾರ. ಹಿಂದುಳಿದ ವರ್ಗದಲ್ಲಿದ್ದ ಅವ್ರು ಕೇಳ್ತಾ ಇದ್ರು, ನಾವು ಹಿಂದುಳಿದ ವರ್ಗದಲ್ಲಿದ್ದೀವಿ, ಅದನ್ನು ಎಸ್ಟಿಗೆ ಹಾಕಬೇಕು ಅಂತೇಳಿ. 2A ಹಿಂದುಳಿದ ವರ್ಗದಲ್ಲಿದ್ದ ಕುರುಬರಿಗೆ ಎಸ್ಟಿ ಸ್ಥಾನಮಾನಕ್ಕೆ ಶಿಫಾರಸಾಗಿದೆ. 2A ಪ್ರವರ್ಗದಲ್ಲಿದ್ದ ಕುರುಬ ಸಮುದಾಯ ಎಸ್ಟಿ ಸೇರಿಸಲು ಶಿಫಾರಸು. ಕುರುಬ, ಕಾಡು ಕುರುಬ, ಗೊಂಡ ಕುರುಬರು ಎಸ್ಟಿಗೆ ಸೇರಿಸಲು ಶಿಫಾರಸು. ಆಮೇಲೆ ಜಂಗಮ ಸಮುದಾಯ ಎಸ್ಸಿಗೆ ಸೇರಿಸಲು ಕೂಡ ಒಂದು ಸಮಿತಿ ರಚನೆ. ಇದು ಜಂಗಮ ಸಮುದಾಯವನ್ನು ಎಸ್ಸಿಗೆ ಸೇರಿಸಲು ಸಮಿತಿ ರಚನೆ, ಅದ್ರ ಬಗ್ಗೆ ಒಂದು ವರದಿ ಎಲ್ಲ ಕೊಡ್ತಾರೆ ಅವರು. ಆತ ಈಗ ಈ ಚೆಂಡು ಎಲ್ಲಿದೆ ಅಂತಂದರೆ ಕೇಂದ್ರದ ಅಂಗಳಕ್ಕೆ ಬಿಟ್ಬಿಟ್ಟಿದ್ದಾರೆ. ಏನಾಯಿತು ಅಂದರೆ, ಹಿಂದುಳಿದ ವರ್ಗದಲ್ಲಿದ್ದ ಕುರುಬ ಸಮುದಾಯ ಈಗ ಎಸ್ಟಿಗೆ ಸೇರಿಸಬೇಕು ಅಂತಂದರೆ ಅದು ಕೇಂದ್ರ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಈಗ ಮೊದಲೇ ಹೇಳಿದಾಗೆ ಒ ಬಿ ಸಿ ಒಳಗಡೆನೆ ಹೆಚ್ಚು ಕಡಿಮೆ ಪರ್ಸೆಂಟೇಜ್ ವೈಸ್, ಈಗ ದಲಿತರದ್ದು ಏನಿತ್ತು ಒಟ್ಟಾರೆಗೆ 15% ಇತ್ತು, ಅದನ್ನು 17% ಮಾಡಿ ನಿಮಗಿಷ್ಟು ಅಂತ ಏನು ಕೊಟ್ಟಿದ್ರು ಅದನ್ನೇ ಅದೇ ಥರ ಒಂದು ವೇಳೆ ಒ ಬಿ ಸಿಯಲ್ಲಿ ಹಿಂದುಳಿದ ವರ್ಗದಲ್ಲಿದ್ದಂಥ ಕುರುಬರಿಗೆ ಅಲ್ಟ್ರೇಷನ್ ಮಾಡುವಂಥ ಅವಕಾಶ ರಾಜ್ಯ ಸರ್ಕಾರಕ್ಕಿತ್ತು. ಆದರೆ ಹಿಂದುಳಿದ ವರ್ಗದಿಂದ ಎಸ್ಟಿಗೆ ಹೋಗಬೇಕು ಅಂತಂದರೆ ಅದು ಕೇಂದ್ರ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಹಾಗಿದ್ದರೆ ಏನೆಲ್ಲ ಬದಲಾವಣೆಗಳಾಯ್ತು ಇವತ್ತು? ಆದರೂ ಆ ಮೀಸಲಾತಿಯನ್ನು ಪಡ್ಕೊಳ್ಳುವವರು, ಆಮೇಲೆ ಮೀಸಲಾತಿ ಬಗ್ಗೆ ತುಂಬ ಅದರ ಬಗ್ಗೆ ತಿಳ್ಕೊಂಡಿದ್ದವರಿಗೆ ಇದು ಭಾಳ ಈಸಿ ಅನಿಸುತ್ತೆ. ಒಟ್ಟಾರೆಯಾಗಿ ಏನಾಯ್ತಪ್ಪ ಬದಲಾವಣೆ, ಏನೆಲ್ಲ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ, ಮೀಸಲಾತಿ ಬದಲಾವಣೆ ಏನೇನೆಲ್ಲ ಆಯಿತು ಬನ್ನಿ ನೋಡೋಣ. ಮೊದಲು ಮತ್ತು ಈಗ ಯಾವ ರೀತಿ ಬದಲಾವಣೆ ಆಗಿದೆ ನೋಡೋಣ. ಪರಿಶಿಷ್ಟ ಜಾತಿ ಶೇಕಡ 15 ಇತ್ತು, ಪರಿಶಿಷ್ಟ ಜಾತಿ ದಲಿತ ಪರಿಶಿಷ್ಟ ಜಾತಿ ಶೇಕಡ 15 ಇತ್ತು, ಅದು ಶೇಕಡ 17 ಹೋಗಿದೆ. ಇನ್ನು ಪರಿಶಿಷ್ಟ ಪಂಗಡ ಅದು ಶೇಕಡ 3 ರಿಂದ ಶೇಕಡ 7 ಎಸ್ಟಿ, ಅಲ್ಲೂ ಕೂಡ 4% ಏರಿಕೆ. ಇನ್ನು ಹಿಂದುಳಿದ ವರ್ಗ ಒ ಬಿ ಸಿ, ಹಿಂದುಳಿದ ವರ್ಗ 32 ಇತ್ತು ಶೇಕಡ, ಈಗಲೂ ಕೂಡ 32. ಯಾಕೆ ಅಂತಂದರೆ ಅಲ್ಲಿರುವಂತಹ ಕುರುಬರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕುರುಬರ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಫಾರಸಿಗಾಗಿ ಅವರು ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ದಾರೆ, ಅದು ಡಿಸೈಡ್ ಆಗಿಲ್ಲ. ಆಮೇಲೆ ಅಲ್ಲೇ ಇದ್ದಂಥ ಏನು ಮುಸ್ಲಿಮರು ಏನು ಶೇಕಡ 4% ಅವರಿಗೆ ವಿಶೇಷವಾಗಿ ಮೀಸಲಿಡಲಾಗಿತ್ತು, ಅದನ್ನು ಲಿಂಗಾಯತರಿಗೆ 2 ಒಕ್ಕಲಿಗರಿಗೆ ಕೊಟ್ಟು ಅವರನ್ನು ಮೇಲ್ವರ್ಗದ ಬಡವರು, ಇತ್ತೀಚೆಗೆ ಒಂದು ಹೌದು ಆರ್ಥಿಕವಾಗಿ ಹಿಂದುಳಿದವರು, ಆರ್ಥಿಕವಾಗಿ ಅಂತಂದರೆ ಅವರು ಜಾತಿ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ಎಲ್ಲ ಸ್ಟ್ರಾಂಗ್ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಲೆಕ್ಕಾಚಾರ, ಆದರೆ ದುಡ್ಡಿಲ್ಲ, ಆರ್ಥಿಕವಾಗಿ ಬಡವರು ತುಂಬ ಜನ ಇರ್ತಾರೆ, ಶ್ರೀಮಂತರಲ್ಲಿ ಬಡವರಿಲ್ವೇನ್ರಿ ಅನ್ನುವಂಥ ರೀತಿಯ ಒಂದು 10% ಮೀಸಲಾತಿಯನ್ನು ಕೊಡಲಾಗಿತ್ತು. ಆ ಮೀಸಲಾತಿಯನ್ನು ಕೊಟ್ಟಾಗಲೂ ಕೂಡ 2 ವರ್ಷಗಳ ಹಿಂದೆ ಅದು ರೆಡಿಯಾದಾಗಲೂ ಕೂಡ ಭಾಳ ದೊಡ್ಡ ಕೆಲವು ವಾದ ವಿವಾದಗಳಾಗಿತ್ತು, ಅದನ್ನು ಮುಸ್ಲಿಮರಿಗೀಗ ಅದರಲ್ಲಿ ಹಾಕಲಾಗಿದೆ. ಅಂದರೆ ಮುಸ್ಲಿಮರಿಗೀಗ 4% ಫಿಕ್ಸ್ ಅಂತಿಲ್ಲ, ಆ 10%ಅಲ್ಲಿ ಬೇರೆ ಯಾವುದೆಲ್ಲ ಜಾತಿಗಳು ಬಡವರು ಸೇರ್ಕೋತಾರೆ ಅವರೆಲ್ಲ ಅದನ್ನು ಶೇರ್ ಮಾಡ್ಕೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.